ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡಿಸೆಂಬರ್ 24, 25, 26ನೇ ದಿನಾಂಕದಂದು ನೆರವೇರಲಿದೆ. ಇದಕ್ಕೆ ಸಂಬಂಧಿಸಿದಂಗೆ ಮುಜರಾಯಿ ಇಲಾಖೆಯ ನಿರ್ದೇಶನದಂತೆ ಜಿಲ್ಲಾಡಳಿತದ ಭಾಗವಾಗಿ ಏನೇನು ಪೂರ್ವಭಾವಿ ವ್ಯವಸ್ಥೆ ಇದೆ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೀವಿ. ಇದು ಕಳೆದ 3 ವಾರಗಳಿಂದನೂ ಇಲಾಖಾ ಅಧಿಕಾರಿಗಳೊಂದಿಗೆ ಎಲ್ಲೆಲ್ಲಿ ಚೆಕ್ಪೋಸ್ಟ್ ಮಾಡಬೇಕು, ಎಲ್ಲೆಲ್ಲಿ ನಾವು ಮೂಲಭೂತ ಸೌಕರ್ಯಗಳು ಕೊಡಬೇಕು, ಆಮೇಲೆ ಬಂದೋಬಸ್ತಿಗೆ ಸಂಬಂಧಿಸಿದಂತೆ ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಗಳು ಇವೆಲ್ಲವನ್ನು ನಾವಾಗಲೇ ಕಾರ್ಯವೃತ್ತರಾಗಿ ಪ್ರಾರಂಭ ಮಾಡಿದ್ದೀವಿ. ಸೊ ಪಾರ್ಕಿಂಗ್ ವ್ಯವಸ್ಥೆಗಳಿರ್ಬೋದು, ಇತರ ಜಿಲ್ಲೆಗಳಿಂದ ಬರುವಂತಹ ಭಕ್ತಾದಿಗಳಿಗೆ ಎಲ್ಲೆಲ್ಲಿ ನಾವು ಪಾರ್ಕ್ ಮಾಡಬೇಕು, ಅವ್ರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು, ಅವ್ರಿಗೆ ಬೇಕಾಗಿರುವಂಥ ಹೊನ್ನಮ್ಮನಹಳ್ಳದಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು, ಮತ್ತು ಪೀಠದ ಮೇಲೆ. ಸೊ ಇದು ಎರಡು ಭಾಗ, ಒಂದು ಇನ್ಫ್ರಾಸ್ಟ್ರಕ್ಚರ್, ಒಂದು ಆಚರಣೆ. ಆಚರಣೆಗೆ ಸಂಬಂಧಿಸಿದಂತೆ ಇದು ಮುಜರಾಯಿ ಇಲಾಖೆಯಿಂದ ಬಂದಿರೋ ನಿರ್ದೇಶನದಂತೆ 2022 ಸಾಲಿನಲ್ಲಿ ಯಾವ ರೀತಿ ಆಚರಣೆ ಮಾಡಲಾಗಿತ್ತು ಈ 3 ದಿನಗಳಲ್ಲಿ, ಅದೇ ರೀತಿಯಾಗಿ 2023 ಸಾಲಿನಲ್ಲಿ ಸಹ ಮಾಡಲಾಗುತ್ತೆ ಅಂತ ನಮಗೆ ನಿರ್ದೇಶನವನ್ನು ನೀಡಲಾಗಿದೆ. ಅದನ್ನು ನಾವು ನಮ್ಮ ನಿರ್ವಹಣಾ ಸಮಿತಿಗೂ ಸಹಿತ 2-3 ಮೀಟಿಂಗ್ಗಳು ಮಾಡಿ ಇದನ್ನು ಕಮ್ಯುನಿಕೇಟು ಮಾಡಿದ್ದೀವಿ. ಸಂಘಟನೆಯವ್ರಿಗೂ ಸಹ ಇದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. 3 ದಿನ ಕೆಲವೊಂದು ನಿರ್ಬಂಧಗಳನ್ನು ಸಹ ಹೇರಿದ್ದೀವಿ. ಪ್ರತಿ ಸಾಲಿನ ಇದಾಗೆ ಲಿಕ್ಕರ್ ಪ್ರೊಹಿಬಿಷನ್ ಇರ್ತದೆ, ಬಟ್ ಈ ಸಾಲಿನಲ್ಲಿ ನಮಗೆ 24, 25ನೇ ದಿನಾಂಕ ಕ್ರಿಸ್ಮಸ್ ಇರೋ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅವರ ಸಂಘಟನೆಗಳು, ಫಾದರ್ಸ್ ಇವ್ರದ್ದೊಂದು ಪೂರ್ವಭಾವಿ ಸಭೆಯನ್ನು ಸಹ ಮಾಡಿದ್ದೀವಿ. ಈ ಪ್ರೊಹಿಬಿಷನ್ ಆರ್ಡರ್ ಬಹಳ ಎರಡು ವಾರದ ಹಿಂದೆಯೇ ನಾನು ಇಶ್ಯೂ ಮಾಡಿದ್ದು, ಉದ್ದೇಶ ಇಷ್ಟೇ. ಲಿಕ್ಕರ್ ಕನ್ಸಂಪ್ಷನಿಗೆ ಬ್ಯಾನ್ ಅಲ್ಲ, ಲಿಕ್ಕರ್ ಸೇಲಿಗೆ ಮಾತ್ರ ಕೆಲವೊಂದು ರೂಟ್ಸಲ್ಲಿ, ಸೂಕ್ಷ್ಮ ಪ್ರದೇಶ ಅಂತ ಕೆಲವು ತಾಲೂಕ್ಸಲ್ಲಿ ಬ್ಯಾನ್ ಮಾಡಿದ್ದೀವಿ. ಈ ಕ್ರಿಸ್ಮಸ್ ಆಚರಣೆ ಇರುವ ಹಿನ್ನೆಲೆಯಲ್ಲಿ ಹಾಗಾಗಿ ನಾವು ಪಾದ್ರಿಗಳಿಗೂ ಪ್ಲಸ್ ಆ ಸಂಘಟನೆಯವ್ರಿಗೂ ಕೇಳಿದ್ದೀವಿ, ಎಲ್ಲಾದರೂ ಸ್ವಲ್ಪ ಈಸ್ ಔಟ್ ಮಾಡಬೇಕು ಅಥವಾ ಅವ್ರದ್ದು ಸೆಲೆಬ್ರೇಷನ್ಸ್ ಇರ್ತದೆ ಅನ್ನೋ ಪ್ರದೇಶಗಳು ಯಾವಾರಿದ್ದರೆ ನಮಗೆ ತಿಳಿಸಿದರೆ ಅಲ್ಲಲ್ಲಿ ನಾವು ಆ ನಿರ್ಬಂಧನವನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅವರು ಸಹಿತ ಅವ್ರದ್ದು ವೇಳಾಪಟ್ಟಿಗಳು ಏನೇನು ಅವ್ರದ್ದು ಆಚರಣೆಗಳು ಈ 2 ದಿನದಲ್ಲಿ ಅಂತ ತಿಳಿಸಿದ್ದಾರೆ. ಅದಕ್ಕೆ ನಾವು ಪಬ್ಲಿಕ್ ಎಲ್ಲೆಲ್ಲಿ ವಿಸಿಟ್ ಮಾಡ್ತಾರೆ, ಅವ್ರು ಇದ್ದಾಗ ಈ ವರ್ಷ ಅವರು ಮಿಡ್ನೈಟ್ ಮಾಸ್ ಅಂತೇನು ಮಾಡ್ತಿಲ್ಲ, ಹಿಂದಿನ ದಿನ ಅವರು 8-10 ಒಳಗಡೆ ಎಲ್ಲ ಅವರು 24 ತಾರೀಕಲ್ಲಿ ಮಾಸ್ ಮುಗಿಸ್ಕೊಳ್ತಾರೆ. ಮೇನ್ ಮಾಸ್ ಏನಿದೆ 25 ತಾರೀಕು 2 ಮಾಸ್ ಮಾಡ್ತಾರೆ. ಅದಲ್ಲದೆ ಸಾರ್ವಜನಿಕರು ನಮ್ಮ ಸೆಂಟ್ ಜೋಸೆಫ್ ಚರ್ಚ್ಗೆ ಭೇಟಿ ನೀಡ್ತಾರೆ ಅಂತ ಹೇಳಿದ್ದಾರೆ. ಅವಕ್ಕೆಲ್ಲ ಏನು ರೂಟ್ಸನ್ನ ಪೊಲೀಸ್ ಇಲಾಖೆಯಿಂದ ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅದನ್ನು ಸಹಿತ ನಾವು ಪಬ್ಲಿಕ್ಲಿ ಪ್ರಕಟಣೆ ಮಾಡ್ತೀವಿ. ಅಧಿಕಾರಿಗಳು ಹೇಳಿದ ಹಾಗೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಭಕ್ತಾದಿಗಳು ಮಾತ್ರ ಅಲ್ಲ, ಕಾರ್ಯಕರ್ತರು ಮಾತ್ರ ಅಲ್ಲ, ಬೇರೆ ಬೇರೆ ನಮ್ಮ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದನೂ ಸುಮಾರು ಜನ ಬರ್ತಾರೆ. ಸೊ ಆದ್ದರಿಂದ ನಾವು ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ಒಂದು ಕಮ್ಯುನಿಕೇಷನ್ ಮಾಡಿದ್ದೀವಿ, ಯಾರು ಬರ್ತಾರೆ, ಹೇಗೆ ಬರ್ತಾರೆ, ಯಾರ ನೇತೃತ್ವದಲ್ಲಿ ಬರ್ತಾರೆ ಅಂತಕ್ಕಂಥದ್ದು, ಮತ್ತು ಯಾವ ವೆಹಿಕಲಲ್ಲಿ ಬರ್ತಕ್ಕಂಥದ್ದು. ಈಗ ಮುಂಚೆಯಿಂದನೂ ಇಲ್ಲಿ ಲಾಂಗ್ ಚರ್ಸಿ ವೆಹಿಕಲ್ ಬ್ಯಾನ್ ಇದೆ, ಬಟ್ ಆದರೂ ವರ್ಷ ವರ್ಷ ಏನು ಮಾಡ್ತಾರೆ, ಕೊನೆ ಕೊನೆಗೆ ಸ್ವಲ್ಪ ಜನ ಲಾಂಗ್ ಚರ್ಸಿ ವೆಹಿಕಲಲ್ಲಿ ಬರ್ತಾರೆ. ಬಟ್ ಈ ಸಾರಿ ಜಿಲ್ಲಾಡಳಿತ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಮನ ತೆಗೆದುಕೊಂಡಿದೆ. ಯಾರು ಈಗ ನಾವೆಲ್ಲ ಹೇಳಿದ್ದೀವಿ, ಈವನ್ ಬೇರೆ ಬೇರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಇಲ್ಲಿ ಜಿಲ್ಲಾಧಿಕಾರಿಗಳು ಲೆಟ್ರು ಬರ್ತಿದ್ದಾರೆ, ನಾವು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಎಲ್ಲರಿಗೂ ಮಾಹಿತಿಯನ್ನು ನೀಡಿದ್ದೀವಿ ಲಾಂಗ್ ಚರ್ಸಿ ವೆಹಿಕಲ್ಸ್ ಬ್ಯಾನ್ ಇದೆ ಅಂತೇಳಿ. ಬಟ್ ಆದರೂ ಅಲ್ಲೊಂದು ಇಲ್ಲೊಂದು ಯಾವುದಾದ್ರೂ ಬಂದರೂ ಸಹಿತ ಅದನ್ನು ನಾವು ಬಿಡಲ್ಲ. ಅದನ್ನು ನಾವು ಏನು ಮಾಡ್ತೀವಿ, ಯಲ್ಲಂಪುರ ಪಾರ್ಕಿಂಗ್ ಪ್ಲೇಸ್ ಹತ್ರ ಈಗ RTO ಇಲಾಖೆಯಿಂದ ಏನು ಶಾರ್ಟ್ ಚಾರ್ಜಿ ವೆಹಿಕಲ್ಸನ್ನು ಅರೇಂಜ್ ಮಾಡ್ತಾರೆ, ಆ ವೆಹಿಕಲಲ್ಲಿ ಅವ್ರು ಹೋಗಬೇಕಾಗುತ್ತೆ. ಇದಕ್ಕೆ ಸಂಘಟನೆಯವರ ಸಂಪೂರ್ಣ ಸಹಕಾರ ಇದೆ. ಅಲ್ಲೊಂದು ಏನು ಇಲ್ಲಿ ಇನ್ಸಿಡೆಂಟ್ಗಳಾಗಿದೆ, ಆ ನಿಟ್ಟಿನಲ್ಲಿಯೂ ಸಹಿತ ನಾವು ಬಂದೋಬಸ್ತನ್ನು ಮಾಡ್ಕೋತಾ ಇದ್ದೀವಿ. ಸೊ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದರು, ಏನೇನಾಗಿತ್ತು ಘಟನೆಗಳು, ಅದಕ್ಕೆ ಸಂಬಂಧಪಟ್ಟಂಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನು ನಾವು ಕಾನೂನಿನಡಿಯಲ್ಲಿ ತೆಗೆದುಕೊಳ್ಬೇಕು CRPC ಅಡಿಯಲ್ಲಿ, ಅದನ್ನು ನಾವು ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತನೂ ಅದನ್ನು ತೆಗೆದುಕೊಳ್ತಾ ಇದ್ದೀವಿ. ಇನ್ನು ಸ್ಕೇಲ್ ಆಫ್ ಬಂದೋಬಸ್ತು ನಾವು ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದೀವಿ. ನಿಮಗೆ ಸಪ್ರೇಟಾಗಿ ನಾವು ಬಂದೋಬಸ್ತಲ್ಲಿ ಏನೇನು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಕರೆದುಬಿಟ್ಟು ಒಂದು ಪ್ರೆಸ್ ಮೀಟನ್ನು ಡಿಟೇಲ್ ಆಗಿ ನಾವು ಮಾಡ್ತೀವಿ. ಬಟ್ ಇದರಲ್ಲಿ ಮೇನ್ ಆಗಿರ್ತಕ್ಕಂಥದ್ದು ನಮಗೆ 3 ಭಾಗ, ಒಂದು ಸಂಕೀರ್ತನಾ ಯಾತ್ರೆ, ಒಂದು
ಅನಸೂಯಾತ್ರೆ ಮತ್ತು ಶೋಭಾಯಾತ್ರೆ ಎರಡು ಸೇರಿ, ಆಮೇಲೆ ಕೊನೆ ದಿನ 26ನೇ ತಾರೀಕು ಇರ್ತದೆ ದತ್ತಪೀಠದಲ್ಲಿ ದತ್ತ ಜಯಂತಿ, ಏನು ಐ ಡಿ ಪೀಠದಲ್ಲಿ ನಾಮ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿ ಒಂದು ಆಚರಣೆಗೆ ಸಂಬಂಧಪಟ್ಟಂಗೆ ಬಂದೋಬಸ್ತು. ಒಂದು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವ್ರಿಗೂ ನಾವು ಮಾಹಿತಿ ಕಳಿಸ್ಲಿಕ್ಕೆ ಹೇಳಿದ್ದೀವಿ. ಯಾವುದೇ ಥರದ್ದು ಕಾನೂನನ್ನು ಕೈಗೆತ್ಕೊಳ್ತಕ್ಕಂಥ ಯಾವುದೇ ಇದ್ದರೂ, ಅದು ಯಾವುದೇ ಕಮ್ಯುನಿಟಿ ಇರಲಿ, ಯಾವುದೇ ಸಂಘಟನೆ ಇರಲಿ, ಅದಕ್ಕೆ ನಾವು ಭಾಳ ಕಟ್ಟುನಿಟ್ಟಾಗಿ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತ ಅವರಿಗೆ ತಿಳಿಸಿದ್ದೀವಿ. ಈ ಸಾರಿ ಇನ್ನೊಂದು ವಿಶೇಷ ಅಂದರೆ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಹೆಚ್ಚಿಗೆ ಹಾಕಿದ್ದೀವಿ, ಹೆಚ್ಚಿಗೆ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಎಲ್ಲ ಅದು ಪ್ರೊಸೆಷನ್ ರೂಟಲ್ಲಿರ್ಬೋದು ಅಥವಾ ದತ್ತಪೀಠಕ್ಕೆ ಹೋಗ್ತಕ್ಕಂಥ ರೂಟ್ಗಳಲ್ಲಿ ಇರ್ಬೋದು, ಮತ್ತು ಬಂದೋಬಸ್ತಿಗೆ ಏನು ಸಿಬ್ಬಂದಿಗಳು ಬರ್ತಿದ್ದೋ ಅದರ ಸಂಖ್ಯೆ ಹೆಚ್ಚಿಗೆ ಮಾಡಿದೆ, ಹೆಚ್ಚಿಗೆ ಮಾಡಿ ಹೆಚ್ಚಿನ ಒಂದು ಬಂದೋಬಸ್ತನ್ನು ನಾವು ಈ ಸಾರಿ ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ಇಲ್ಲಿವರೆಗೆ ಏನು ಶಾಂತಿಯುತವಾಗಿ ನಡ್ಕೊಂಬಂದಿದೆ, ಈ ವರ್ಷನೂ ಅದೇ ಥರ ಶಾಂತಿಯುತವಾಗಿ ನಡೀಬೇಕು, ಯಾವುದೇ ಥರದ ಇನ್ಸಿಡೆಂಟ್ಗಳು ಆಗಬಾರ್ದು. ಮತ್ತು ಯಾವ ಥರ ನಾವು ಅವರಿಗೆ ತಿಳುವಳಿಕೆ ನೀಡಬೇಕು, ಸಂಘಟನೆಗಳಿಗೆ ಎಲ್ಲ ರೀತಿಯ ತಿಳುವಳಿಕೆಯನ್ನು ನೀಡಿದ್ದೀವಿ, ಅವರು ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಅವ್ರು ನಮಗೆ ಭರವಸೆಯನ್ನು ನೀಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತನ್ನು ಮಾಡ್ತಾಯಿದ್ದೀವಿ. ಇನ್ನು ಬಂದೋಬಸ್ತ್ ಎಷ್ಟು ಹಾಕ್ತೀವಿ, ಏನೇನು ಮಾಡ್ತೀವಿ ಏನು ಅಂತ ಡೀಟೇಲ್ಸನ್ನು ನಾನು ನಿಮಗೆ ಮತ್ತೊಮ್ಮೆ ಕರೆದುಬಿಟ್ಟು ಅದ್ರ ಬಗ್ಗೆ ವಿವರವನ್ನು ನೀಡ್ತೇನೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.